ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೂತ ಅವರು. ಈ ಸಂದರ್ಭದಲ್ಲೇ ಅದರಲ್ಲೂ ಈ ಮೇಲಿನ ಮೇಲೆ ಬರುತ್ತಿರುವಂಥ ಅತ್ಯಾಚಾರದ ಬರ್ತೇನಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದರಲ್ಲೂ ಹೇಮಾ ಸಮಿತಿ ಕೇರಳದಲ್ಲೇ ಒಂದು ರಿಪೋರ್ಟ್ ಸಲ್ಲಿಸಿದ ಮೇಲಂದು ಚಿತ್ರರಂಗದಲ್ಲೇ ಯಾವ ರೀತಿಯಾಗಿ ಮಹಿಳೆಯರ ಶೋಷಣೆ ಆಗ್ತದೆ ಅನ್ನುವಂಥದ್ದು ಒಂದೊಂದಾಗಿ ಒಂದು ಹೊರಗೆ ಬರ್ತಾ ಇದ್ದಾವೆ. ಇಂಥ ಒಂದು ಆಯೋಗವನ್ನು ನಮ್ಮಲ್ಲಿ ಸ್ಥಾಪಿಸಬೇಕು ಅಂತೇಳಿ ಒತ್ತಡವನ್ನು ನಮ್ಮ ಕೆಲವು ಉಲ್ಲೇಖಕರಾಗಿರ್ಬೋದು, ಕೆಲವು ಸಿನಿಮಾರಂಗದ ದುಡಿಯುತ್ತಿರುವ ಜನ ಆಗಿರ್ಬೋದು, ಇವರೆಲ್ಲರೂ ಇವತ್ತು ಒತ್ತಡವನ್ನು ತರ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ರಚನೆ ಮಾಡಿರಿ, ಯಾಕಂದರೆ ಕನ್ನಡ ಚಿತ್ರರಂಗದಲ್ಲೂ ಸಹಿತ ಸಾಕಷ್ಟು ಮಹಿಳೆಯರ ಮೇಲೆ ಏನಪ್ಪ ಅಂತಂದರೆ ಶೋಷಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಇದಕ್ಕೆ ಈವನ್ ರಾಜಕೀಯ ರಂಗದ ಹೆಣ್ಮಕ್ಕಳು ಸಹಿತ ಹೇಳ್ತಾ ಇದ್ದಾರೆ, ಅಥವಾ ರಾಜಕೀಯ ರಂಗದ ನೇತಾರರು ಸಹಿತ ಹೇಳ್ತಾ ಇದ್ದಾರೆ ಇದಾಗಬೇಕು ಅಂತ. ಇನ್ನು ಕೆಲವೊಬ್ಬರು ಎರಡೂ ರಂಗದಲ್ಲಿ ಆಗಬೇಕು ಅಂತಾರೆ, ಯಾಕಂದರೆ ಮಹಿಳೆಯರ ಶೋಷಣೆ ನಿರಂತರ ನಡೀತಾ ಇದೆ. ಹಿಂದೆ ನೋಡೋದು, ಈಗ ನೋಡೋದು, ಮುಂದೆ ನೋಡಿದಂಥ ಸಾಧ್ಯತೆಗಳಿದ್ದಾವೆ. ಸಿನಿಮಾ ರಂಗದಲ್ಲಂತೂ ಹೇಳ್ತಿರೋದು, ಅದರಲ್ಲೂ ಇತ್ತೀಚೆಗೆ ದರ್ಶನರ ಘಟನೆ ಆದಮೇಲಂತೂ ಅಲ್ಲಿ ಹೆಣ್ಮಕ್ಳು ಸುರಕ್ಷಿತ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಭಾವ ಬರ್ತಾ ಇದೆ. ಮತ್ತು ಈಗ ಅಲ್ಲಿ ಹೇಮಾ ವರದಿ ಏನು ಹೇಳ್ತದಪ್ಪ ಅಂದರೆ ಹೆಣ್ಮಕ್ಳು ಈ ಚಿತ್ರರಂಗದ ವ್ಯವಹಾರಗಳಲ್ಲಿ ಇವರಿದ್ದಂಥವ್ರ ಸುರಕ್ಷಿತ ಆಗಿಲ್ಲ, ಪಾಪ ಅವ್ರ ಬದುಕು ಒಂದು ರೀತಿ ನರಕಿದ್ದಂಗೆ, ಅದು ಶೋಷಣೆ ಒಳಗಾಗ್ತದೆ, ಅದರ ಲೈಂಗಿಕ ದೌರ್ಜನ್ಯದ ದಾಳಿಗೆ ಈಡಾಗುವಂಥ ಭಾಳಷ್ಟು ಸಂದರ್ಭಗಳಾಗಿದ್ದಾವೆ. ಅದಕ್ಕಾಗಿ ಇಲ್ಲೂ ಒಂದು ಸಮಿತಿ ನೇಮಿಸಿದ್ರೆ ಇಲ್ಲೂ ಏನು ನಡೀತದೆ ಅನ್ನೋದನ್ನು ನೀವು ಇದ್ದಂಥವ್ರು ಜಗಕ್ಕೆ ಗೊತ್ತಾಗಲಿ ಅನ್ನೋಂಥ ನೆಲೆಯಲ್ಲಿ ಇವತ್ತು ಒಂದಿಷ್ಟು ಏನಪ್ಪ ಅಂತಂದರೆ ನಮ್ಮ ನಿಯೋಗ ಒಂದು ಫೈರ್ ಅನ್ನುವಂಥ ನಿಯೋಗ, ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಅನ್ನುವಂಥದ್ದು ನಮ್ಮ ಕವಿತಾ ಲಂಕೇಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಹೋಗಿ ಮುಖ್ಯಮಂತ್ರಿಗೆ ಭೇಟಿಯಾಗಿ, ಅಂದರೆ ನಿನ್ನೆ ಭೇಟಿಯಾಗಿ ನಮ್ಮಲ್ಲೂ ಒಂದು ಆಯೋಗ ನೇಮಿಸ್ರಿ, ಇಲ್ಲೂ ಏನು ಕೊರೆ ಆಗಬೇಕಾಗಿದೆ ಅನ್ನುವಂಥದ್ದು. ವಿಶೇಷವಾಗಿ ಲಂಕೇಶ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಆ ಕುಟುಂಬ, ವಿಶೇಷವಾಗಿ ಇಂಥ ಒಂದು ಹೋರಾಟಕ್ಕೆ, ಅದು ಶಾಂತಿ ರೀತಿಯ ಹೋರಾಟಕ್ಕೆ, ಮತ್ತು ಒಂದು ಪ್ರತಿಭಟನೆ ಜೊತೆಗೆ ಒಂದು ವ್ಯವಸ್ಥೆಯನ್ನು ಏನಪ್ಪ ಅಂತಂದರೆ ಸುರಕ್ಷಿತವಾಗಿ ಮುಟ್ಟಿಸುವ ದಿಶೆಯಲ್ಲೇ ಪ್ರಯತ್ನ ಮಾಡುವ ಕೆಲಸವನ್ನು ಆ ಕುಟುಂಬ ಮಾಡ್ತಾ ಬಂದದಂತೆ. ಒಂದು ಕಾಲಕ್ಕೆ ನಿಮಗೆ ಗೊತ್ತದೆ ಗೌರಿ ಲಂಕೇಶ್ ಏನಾದರು ಅಂತೇಳಿ ಈ ಬಲಪಂಥೀಯ ಜನರ ದಾಳಿಗೆ ಒಳಗಾಗಿ ಇಲ್ಲಿಯೇ ಶೋಷಣೆ ಒಂದು ವ್ಯವಸ್ಥೆಗೆ ಬಲಿಯಾಗಿ ನಮ್ಮೆಲ್ಲರ ಮುಂದೆ ಹೋದರು ಅನ್ನುವಂಥದ್ದು. ಇನ್ನು ಲಂಕೇಶ್ ಅವರಂತೆ ಅವರು ಈ ತಮ್ಮ ಜೀವಮಾನವನ್ನು ಇಂತಹ ಒಂದು ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಬಂದರು. ಅವರಲ್ಲಿ ತಪ್ಪುಗಳಿದ್ದಿರ್ಬೋದಿಲ್ಲ ಅಂತಲ್ಲ, ಬಟ್ ಒಬ್ಬ ಹೋರಾಟಗಾರರಾಗಿದ್ದರು, ಒಬ್ಬ ಲೇಖಕರಾಗಿದ್ದರು, ಅದೇ ರೀತಿ ತಮ್ಮ ಕುಟುಂಬವನ್ನು ಒಂದು ಪತ್ರಿಕಾ ರಂಗದ ಮೂಲಕ ಈ ವ್ಯವಸ್ಥೆಯ ದೋಷಗಳನ್ನು ಹೊರಹಾಕುವಂಥ ಪ್ರಯತ್ನ ಮಾಡಿದ್ದರು. ಇವತ್ತಿಗೂ ಅದನ್ನು ಮಾಡ್ತಾ ಇದ್ದೆ. ಇವತ್ತು ಇಂದ್ರಜಿತ್ ಲಂಕೇಶ್ ಅವ್ರು ಮಾಡ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ, ಕವಿತಾ ಲಂಕೇಶ್ ಅಲ್ಲಿ ವರ್ಕ್ ಮಾಡ್ತಾ ಬಂದಿದ್ದರಿಂದಾಗಿ ಅಲ್ಲಿಯೇ ಒಂದೊಂದು ಏನಪ್ಪ ಅಂದರೆ ಸೆಂಟಿಮೀಟರ್ನ ಅಥವಾ ಅದಕ್ಕಿಂತಲೂ ಕಡಿಮೆ ಏನೇನು ಅಂತೀರೋ ನಿಮಗೆ ಗೊತ್ತಿಲ್ಲ, ಆ ನೆಲೆಯಲ್ಲಿ ಅಭ್ಯಾಸ ಮಾಡಿದಂಥವ್ರು ಸಿನಿಮಾ ರಂಗದಲ್ಲಿ ಏನು ನಡೀತದಂತೆ. ಅವ್ರು ಇವತ್ತೊಂದು ಏನಪ್ಪ ಅಂತಂದರೆ ಸಂಘಟನೆ ಮಾಡಿಕೊಂಡು ನಿಯೋಗ ಮಾಡ್ಕೊಂಡು ಹೋಗಿ ಕಡಿಮೆ ಅಂದರೆ 153 ಜನ ಅದರಲ್ಲಿ ಸಹಿ ಮಾಡಿದ್ದಾರೆ, ಸಹಿ ಮಾಡಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಮುಖ್ಯಮಂತ್ರಿ ಕಾವೇರಿ ನಿವಾಸಕ್ಕೆ ಸ್ವತಃ ಹೋಗಿ ನಮಗೆ ರಕ್ಷಣೆ ಕೊಡ್ರಪ್ಪ ಅಲ್ಲಿ ಹೆಣ್ಮಕ್ಕಳಿಗೆ, ಇದೆಲ್ಲ ಏನು ನಡೀತಾ ಇದ್ದಾವೆ ಇಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ಇನ್ನೂ ದರ್ಶನರ ಕಾವು ಆರಿಲ್ಲ, ಅವು ಯಾವ ರೀತಿಯಾಗಿ ಮಾಡಿದರು ಅಂತೇಳಿ. ಮತ್ತು ಅಲ್ಲೇ ಇದೆಲ್ಲ ಅವ್ರ ಜೊತೆಗಿದ್ದಂಥ ರೌಡಿಗಳನ್ನು ನೋಡಿದಾಗ, ಮತ್ತು ಅವ್ರು ಮಾಡುತ್ತಿರುವಂಥ ಬಿಹೇವಿಯರ್ ನೋಡಿದಾಗ, ಇಂಥ ಅನೇಕ ಅಲ್ಲಿ ಘಟನೆ ನಡೀತಿರ್ಬೋದೇನೋ ಅನ್ನುವಂಥ ಭಾವ ಯಾರಿಗಾದರೂ ಬಂದ ಬರ್ತದೆ. ಇವತ್ತಿನ ಯಾರು ಸಿಕ್ಕಿಲ್ಲ, ಯಾರದ ಬಲಿಯಲ್ಲಿ ಸಿಕ್ಕಿಲ್ಲ ಅಂತ ಎಲ್ಲ ನಾವು ಸಜ್ಜನರಾಗಿ ಮಾತಾಡ್ತಾ ಇರ್ತಾರೆ. ಬಟ್ ಯಾವಾಗ ಅವರು ಒಂದೊಂದು ಏನಪ್ಪ ಅಂದರೆ ಕರ್ಮಕಾರಗಳಿಗೆ ಬಂದಾಗ ಯಾರಿಗಾದರೂ ಗಾಬ ಆಗ್ತಾ ಇರ್ತದೆ. ಅಲ್ಲೇ ನಿಶ್ಚಿತವಾಗಿಯೂ ಸಿನಿಮಾ ರಂಗದಲ್ಲಿ ರೌಡಿಸಮ್ ಅಂತ ಬೆಳೆದು ನಿಂತದೆ. ಅದೇ ರೀತಿ ಹೆಣ್ಮಕ್ಳು ಶೋಷಣೆ ಮಾಡುವಂಥ ಒಂದು ವಿಂಗನು ಅಲ್ಲಿಲ್ಲ ಅನ್ನೋದು ಏನು ಅದ್ರ ಎರಡು ಮಾತೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲೋ ಕೆಲವೊಬ್ಬರು ಹೇಳ್ತಿರ್ಬೋದು, ಒಂದು ಪಾಪ ಇಲ್ಲ, ಈಗ ನಿಮ್ಮ ಹಲವು ಸಲ ಹೇಳಿದ್ದೀನಿ, ಒಬ್ಬ ಮಹಿಳೆ ತನ್ನ ಮೇಲೆ ಅಂತ ಅತ್ಯಾಚಾರವನ್ನು ಹೇಳೋದು ಭಾಳ ಕಷ್ಟ ಅಂತ. ಯಾಕಂದ್ರೆ ಆ ರೀತಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೆ ನಮ್ಮ ಸಮಾಜದಲ್ಲಿ. ಹೆಣ್ಮಕ್ಳು ತನ್ನ ಮೇಲೆ ಆದಂಥ ದಾಳಿಯ ಬಗ್ಗೆ ಯಾರ ಮುಂದೆ ಹೇಳ್ಕೊಳ್ಳೋದು ಭಾಳ ಕಡಿಮೆ. ಸ್ವತಃ ತನ್ನ ತಂದೆ ತಾಯಿ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ತಮ್ಮ ಗುಡ್ ಫ್ರೆಂಡ್ಸ್ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ನನ್ನ ಮಗ ಹಿಂಗೆ ಅತ್ಯಾಚಾರ ಆಗಿದೆ ಅಂತೇಳಿ. ಯಾಕಂದರೆ ತನ್ನ ವ್ಯಕ್ತಿತ್ವ ಸಮಾಜದ ಮುಂದೆ ಕೀಳಾಗ್ತದೆ, ಕೆಳಗೆ ಇಳಿತದೆ, ಅದಕ್ಕೆ ಇಂಥವೆಲ್ಲ ಮಾತಾಡೋ ಹೋಗಿಲ್ಲ ಅಂತ ತನಗೆ ತಾನ ಭಯ ಮಾಡ್ಕೊಂಡ್ಬಿಡುವಂಥ ಅನೇಕ ಸ್ತ್ರೀಯರು ಈ ದೇಶದಲ್ಲಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಮಧ್ಯದಾಗೆ
ಇಲ್ಲ ಮೇಲೆ ಮೇಲೆ ಚರ್ಚೆ ಮಾಡೋದು ವಿಶೇಷ ಶಿಕ್ಷಣದ ಕೊರತೆ ಅಂತ. ಇವತ್ತೇನೋ ಕವಿತಾ ಲಂಕೇಶ್ ಅಂತವರು ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂತೋಷ ಪಡೋದು ವಿಷಯ ಏನಪ್ಪ ಅಂತಂದ್ರೆ, ಇವರನ್ನು ಇವ್ರ ತಂದೆ ಒಳ್ಳೆ ಶಿಕ್ಷಿತರನ್ನಾಗಿ ಮಾಡಿದರು, ಒಳ್ಳೆ ಶಿಕ್ಷಣ ಕೊಟ್ಟರು. ಶಿಕ್ಷಣ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ತದೆ, ಹೋರಾಟ ಮನೋವೃತ್ತಿಯನ್ನು ತರ್ತದೆ. ಹಾಗಂದರೆ ಶಿಕ್ಷಣ ಇಲ್ಲದವ್ರು ಮಾಡೋದಿಲ್ಲ ಅಂತಲ್ಲ, ಭಾಳ ರೇರು. ಯಾಕೆಂದರೆ ಶಿಕ್ಷಣ ಇಲ್ಲದವಾಗ ಪಾಪ ಅದ್ರ ಬಗ್ಗೆ ಜ್ಞಾನ ಇರುವುದಿಲ್ಲ, ಏನು ಮಾಡಬೇಕು ಎಂತ ಯಾರು ಅಂತ ಹೇಳ್ಬೇಕು. ನಾನು ಪ್ರತಿಭಟನೆ ತನಗ ಆದಂಥ ನೇವನ್ನು ಯಾರು ಎಲೆಬ್ರೇಟ್ ಮಾಡಬೇಕು, ಬಿಳಿಸಿ ಹೇಳಬೇಕು ಅನ್ನುವಂಥದ್ದು ಇದು ಗೊತ್ತಿರುವುದಿಲ್ಲ. ಇಂಥ ಪ್ರಸಂಗದಲ್ಲಿ ಕವಿತಾ ಲಂಕೇಶ್ ಅಂತವರು, ಇನ್ನುಳಿದವರು, ಅವ್ರು 153 ಜನ ಸಹಾಯಕ್ಕೆ, ಅದರಲ್ಲಿ ನಟ ಚೇತನ್ ಅಂತೇಳಿ ಇವರು ಸಹಿತ ಇತ್ತೀಚೆಗೆ ಭಾಳಷ್ಟು ಇಂಥ ಒಂದು ಮೂಮೆಂಟ್ಗಳಲ್ಲಿ ಈಕ್ವಾಲಿಟಿ ಮ್ಯಾನ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆ ಸಿನಿಮಾ ರಂಗದ ಅನೇಕ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಮೀ ಟೂ ಅಂತ ಹಿಂದೆ ಬಂದಿತ್ತು ಅದರ ನೆಲೆಯಲ್ಲಿ ಆಗಿರ್ಬೋದು, ನಟರು ಯಾವ ರೀತಿಯಾಗಿ ನಿರ್ದೇಶಕರು ನಿರ್ಮಾಪಕರು ಶೋಷಣೆ ಮಾಡ್ತಾರೆ ನನ್ನ ಮಕ್ಕಳು ಅಂತೇಳಿ ಒಂದು ಮೂಮೆಂಟನ್ನು ಶುರು ಮಾಡಿದ್ರು. ಆದರೆ ಆ ಮೀ ಟೂಗೆ ಅಂತ ಹೇಳ್ಕೊಳ್ಳೋಂಥ ಒಂದು ಏನಪ್ಪ ಅಂದ್ರೆ ಸಾಕ್ಷಾತ್ರಗಳು ಭಾಳ ಕೊರತೆ ಆಗಿಬಿಡುತ್ತದೆ. ಯಾಕಪ್ಪ ಅಂದ್ರೆ 5 ವರ್ಷ 10 ವರ್ಷ 20 ವರ್ಷ ಅಂತ ನಾವು ಆರೋಪ ಮಾಡಿದರೆ ಸ್ಟ್ಯಾಂಡ್ ಆಗುವುದಿಲ್ಲ. ಅದಕ್ಕೆ ಇವತ್ತು ಚಿತ್ರರಂಗದ ಕೆಲವು ಜನ ಒಕ್ಕಟ್ಟಾಗೆ ಇಲ್ಲಪ್ಪ ಇದು ತಡೆಯಬೇಕಾಗಿದೆ ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಟ ಚೈತನ್ಯ ಜೊತೆಗೆ ಶ್ರುತಿ ಹರಿಹರನ್ನ, ನೀತು ಶೆಟ್ಟಿ, ಮುಂದೆ ವಿಜಯಮ್ಮ ಸಮಾಜ ಕಾರ್ಯಕರ್ತರು, ಮುಂದೆ ಇವರೆಲ್ಲರೂ, ಇವ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಇನ್ನುಳಿದರೆಲ್ಲ ಕೂಡಿಕೊಂಡು ಈಗ ಒಂದು ನಮ್ಮಲ್ಲಿ ಒಂದು ಹೆಂಗೆ ನಿವೃತ್ತ ನ್ಯಾಯಾಧೀಶಿ ನಮ್ಮ ಹೇಮಾ ಅವರ ಇದ್ದರು, ಆ ನೆಲೆಯಲ್ಲಿ ಒಂದು ಆಯೋಗ ನಿರ್ಮಿಸಿ ಇಲ್ಲಿ ನಡೆಯುತ್ತಿರುವಂಥ ಅತ್ಯಾಚಾರ ಅನ್ಯಾಯಗಳ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಮನವಿ ಸಲ್ಲಿಸಿದ್ದಾರೆ. ಈ ಮನವಿ ಸಲ್ಲಿಸಿದ್ದಕ್ಕೆ ಸಿದ್ದರಾಮಯ್ಯನವರು ಪಾಸಿಟಿವ್ ಮಾತಾಡಿದ್ದಾರೆ. ಯಾಕಪ್ಪ ಅಂದ್ರೆ ಅವ್ರಿಗೂ ಗೊತ್ತದ ಪಾಪ ಪರಿಸ್ಥಿತಿ ಏನದಪ್ಪ ಈ ರಾಜ್ಯದ, ಅದರಲ್ಲೂ ಸಿನಿಮಾ ರಂಗದಲ್ಲ ಭಾಳಷ್ಟು ಜನ ಬಡ ಹೆಣ್ಮಕ್ಕಳು ಸಿನಿಮಾದ ಒಂದು ಬಲೆಗೆ ಬಿದ್ದ. ನಾನು ಭೇಟಿ ಆಗಬೇಕು, ನಾನು ಒಂದು ಹೆಸರು ಮಾಡಬೇಕು, ನನಗೂ ಒಳ್ಳೆ ಬದುಕಾಗಬೇಕು ಅಂತ ಬರ್ತಾ ಇರ್ತಾರೆ. ಅಂತಲ್ಲಿ ಅನೇಕ ಹೆಣ್ಮಕ್ಕಳು ಶೋಷಣೆಗೊಳಗಾಗುವಂಥ, ನಿರ್ಮಾಪಕರ ನಿರ್ದೇಶಕರ ದಾಳಿಗೊಳಗಾಗುವಂಥ ಪ್ರಸಂಗ ಇರ್ತಾವೆ. ಅನೇಕ ನಾವು ಇಂಥ ಕಥೆಯಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಅಯ್ಯ ನಾನು ನಿಂಗೆ ನಟನೆ ಮಾಡ್ತಾನು, ದೊಡ್ಡ ನಟನೆ ಮಾಡ್ತಾನು, ಮಹಾ ನಟನೆ ಮಾಡ್ತಾನು, ಹಾಗೆ ಮಾಡ್ತಾನು, ಹೀಗೆ ಮಾಡ್ತಾನು ಅಂತೇಳಿ ನೀರಾಗಿ ಒಂದು ಚಿತ್ರ ತೆಗೆದ್ದೇನೆ ಅಂತೇಳಿ ಯಾವುದೇ ನಾನಾ ರೂಪದಿಂದ ಹೆಣ್ಮಕ್ಕಳನ್ನು ಮರಣ ಮಾಡಿ ಕೊನೆಗೆ ಅವ್ರನ್ನ ಉಪಭೋಗಿಸ್ಕೊಂಡು ಮತ್ತೇನೋ ಮಾಡಿಕೊಂಡು ಅವ್ರ ಬದುಕು ಎಷ್ಟೋ ಮಕ್ಕಳ ಬದುಕು ನರಕಾಗಿದ್ದನ್ನು ಸಹಿತ ನಾವು ಇವತ್ತು ನೋಡ್ಬೋದಾಗಿದೆ. ಜೊತೆಗೆ ಇದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಆದರೆ ಇದೇ ರೀತಿ ಆದ ಮುಂಬೈನಲ್ಲೂ ಅದ, ಇನ್ನುಳಿದ ಇಡೀ ದೇಶದ ಎಲ್ಲೆಲ್ಲಿ ಸಿನಿಮಾ ಇಂಡಸ್ಟ್ರಿ ಅದಲ್ಲ ಅಲ್ಲೆಲ್ಲ ಇಂಥವು ಕಾಮನ್ ಆಗ್ಯದಂತೆ. ಅದಕ್ಕೆ ನಾವು ಇವತ್ತು ಲಕ್ಷ್ಮೀ ವೆಂಕಟರ ಬಾಯಿ ಅವರು ಹೇಳ್ಬೋದು ಇಂಥ ಘಟನೆ ಕಂಡು ಬಂದರೆ ಕಠಿಣ ಶಿಕ್ಷೆ ತಗೋತೀವಿ ಅಂತೇಳಿ. ಆದರೆ ಅವ್ರಿಗೂ ಗೊತ್ತದೆ ಸ್ವತಃ ಯಾವ ರೀತಿ ಇರ್ತದೆ ರಾಜಕೀಯ ರಂಗದಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಬೆಳಿಬೇಕಾದ್ರೆ ಏನಾಗಿರ್ತದೆ, ಅವ್ರ ಬದುಕು ಏನಾಗ್ಯದ, ಸ್ವತಃ ಅವ್ರು ಅನುಭವಿಸಿದಂಥ ಅನುಭವಗಳು ಅವ್ರ ಮುಂದಿದ್ದಾವೆ ಇಲ್ಲಂತಲ್ಲ. ಇವತ್ತು ಯಾರಾದರೂ ಅನುಭವಿಸಿದವ್ರು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ, ಇಲ್ಲ ನಮ್ಮ ಹಿಂಗಾಯಿತಪ್ಪ ಆ ರೀತಿ ಆಯಿತು ಶೋಷಣೆ ಆಯಿತು ಯಾರು ಮಾತಾಡಲಿಕ್ಕೆ ಹೋದ ಭಾಳ ಜನ ಎಲ್ಲೋ ಕೆಲವು ಜನ ದಿಟ್ಟರು ನಮಗೆ ಆಗ್ಯದಪ್ಪ ಇದನ್ನು ನಾವು ಪ್ರತಿಭಟನೆ ಮಾಡಲೇಬೇಕು ಬದುಕಿನ ಬಗ್ಗೆ ಒಂದು ದಿಟ್ಟು ನಿರ್ಧಾರ ಇದ್ದಂಥವ್ರು ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ಶ್ರೀ ಮಜೋಳ ಅಂತೇಳಿಕೊಂಡು ಮಹಿಳಾ ಮೋರ್ಚಾದವರು ರಾಜ್ಯದ ಘಟಕದ ಅಧ್ಯಕ್ಷೆ ಅವರು ಸಹಿತ ಒಂದು ಮಾತು ಹೇಳಿದ್ದಾರೆ, ಬರೀ ಸಿನಿಮಾ ರಂಗದೇ ಆಗಿರಿ ರಾಜಕೀಯ ರಂಗದಲ್ಲೂ ಇದ್ದಾವೆ ಇದ್ದಾವೆ ಸಾಕಷ್ಟು. ಅದಕ್ಕೆ ಇವ್ರ ಬಗ್ಗೆ ಎಲ್ಲದರ ಬಗ್ಗೆ ತನಿಖೆ ಆಗಲಿ, ರಾಜಕೀಯ ರಂಗ ಸಿನಿ ರಂಗ, ರಾಜಕೀಯ ರಂಗದಲ್ಲಿ ಇವತ್ತು ಹೆಣ್ಮಕ್ಳು ಬರ್ತಾ ಇದ್ದಾರೆ, ಒಪ್ಪನಾಗಿ ಬಂದು ನಾವು ಮಾಡ್ತೀವಪ್ಪ ರಾಜಕೀಯ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ, ಅವ್ರಿಗೆ ಅವಕಾಶಗಳು ಇರ್ತಿರ್ದಿಲ್ಲ. ಮತ್ತು ಇವತ್ತಂತೆ ರಾಜಕೀಯ ಹೆಂಗಾಗಿದೆಪ್ಪ ಅಂದ್ರೆ ದುಡ್ಡಿದ್ದವ್ರಿಗೆ ಮಾತ್ರ ಅಂತ. ಸಿನಿರಂಗನೂ ಹಂಗದ ರೀ, ಸಿನಿರಂಗದಲ್ಲೂ ಸಹಿತ ಚಂದ ಹೆಣ್ಮಕ್ಕಳಿಗೆ ಅದ್ರ ಜೊತೆ ದುಡ್ಡು ಇವೆರಡೂ ಪ್ರಮುಖ ಆಗುವಂಥ ಪ್ರಸಂಗ ಬರ್ತಾವೆ. ಹೆಣ್ಮಕ್ಳು ಸಹಿತ ಅಂತೂ ಚಂದ ಮತ್ತು ಅವ್ರ ಸೌಂದರ್ಯನ ಅವ್ರಿಗೆ ವರನ ಹೌದು ಶಾಪನ ಹೌದು, ವರ ಅಂದ್ರೆ ಅವಕಾಶ ಸಿಗ್ತವೆ, ಶಾಪ ಅಂದ್ರೆ ದುರುಪಯೋಗ ಆಗ್ತದೆ. ಇದಂತೆ ಭಾಳಷ್ಟು ಜನರ ಬದುಕಿನಲ್ಲಿ ಆಗಿದ್ದಾರೆ, ಇದು ಆಗಿಲ್ಲ ಅಂತ ಅವ್ರು ಒಪ್ಪನ ಹೇಳ್ಬೋದು ಇಷ್ಟೇ. ಸಾರ್ವಜನಿಕ ಹೇಳಿಕ್ಕೆ ಸಹ ನಾನು ಮೇಲಿಂದ ಹೇಳ್ತಾ ಇದ್ದೆ, ಅದನ್ನು ಸಾರ್ವಜನಿಕವಾಗಿ ಪಾಪ ಹೇಳಿಕ್ಕೆ ಆಗುವುದಿಲ್ಲ ಅಂತ. ಯಾಕಂತಂದರೆ ಈಗ ನೋಡ್ರಿ, ಪವಿತ್ರಗೌಡ ಅವ್ರೇನೂ ಸಂಬಂಧ ಇಲ್ಲ ದರ್ಶನ ಜೊತೆಗೆ, ಆ ವ್ಯಕ್ತಿ ಅವ್ರಿಗೆ ನಗ್ನ ಚಿತ್ರಗಳನ್ನು ಮತ್ತೇನೋ ಕಳಿಸೋದನ್ನು ಅವ್ರು ಸೀರಿಯಸ್ ಆಗಿ ತೆಗೆದುಕೊಂಡ್ರು, ಅದನ್ನು ಅದು ಬಿಡಬೇಕಾಗಿತ್ತು ಮಾನವೀಯ ದೃಷ್ಟಿಯಿಂದ ಎಲ್ಲ ಕರೆ. ಆದರೆ ಇಂಥವು ಅನೇಕ ಬರ್ತಿರ್ತವೆ, ಅದೇನೋ ಅವಳಿಗೆ ದರ್ಶನ್ ಅಂತ ಒಬ್ಬ ನಟ ಇದ್ದ, ಹೀರೋ ಇದ್ದ, ಏನೋ ಗೆಳೆಯ ಇದ್ದ, ಅವಳು ಅದನ್ನು ಸದುಪಯೋಗ ದುರುಪಯೋಗ ಮಾಡಿಕೊಂಡು ತಾನೂ ತೊಂದರೆ ಅನುಭವಿಸಿದ್ರು, ಅವ್ರನ್ನೂ ಅನುಭವಿಸಿದ್ರು. ಅದನ್ನೇ ಒಂದು ಪೊಲೀಸ್ ಕಸ್ಟಡಿ ಕೊಟ್ಟು ಮತ್ತೇನು ಮಾಡಿದರೆ ಇವತ್ತು ಪವಿತ್ರ ಅವ್ರಿಗೆ ಇಂಥ ದುರ್ಗತಿ ಬರ್ತಿರಲಿಲ್ಲ, ದರ್ಶನರು ಇಂಥ ದುರ್ಗತಿ ಬರ್ತಿರಲಿಲ್ಲ. ಯಾಕೆಂದರೆ ಆ ಒಂದು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ದು ಇವರು ಬರ್ಬರ ಹತ್ಯೆ, ಅದರಲ್ಲಿ ಎರಡು ಮಾತ್ರ ಇಲ್ಲ, ಅದು ಕನಿಕರನೂ ಇಲ್ಲ, ಅದು ಆಗದೆ ಉಳಿತಿತ್ತು ಅಂತ. ಒಂದು ಕ್ಷಣದ ಸಿಟ್ಟಿಗೆ ಬಲಿ ಆಗಿದ್ದಕ್ಕಾಗಿ ಏನೆಲ್ಲ ಆಯಿತು ಅಂತ ಹಿಂಗೆ ಬರೋದು ಕಾರಣ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುತ್ತಂತ ರೆಡ್ಡಿಸಮ್ ಎಲ್ಲ ನಾವು ಬಗೆಹರಿಸ್ಕೊಳ್ತೀವಿ, ನಾವು ನೋಡ್ತೀವಿ, ಅಣ್ಣ ಅದನ್ನು ಮಾಡ್ತೀನಿ ಅಂತ ಅನೇಕ ಜನ ರೌಡಿಗಳು ಮಾತಾಡ್ತಾ ಇರ್ತಾರೆ. ನೀವು ಹೇಳೋಣ ನಾನು ಮುಗಿಸಿ ಬಂದು ಬಿಡ್ತೇನೆ, ಮುಗಿಸಿದ ಪರಿಣಾಮ ಇದು.
ಇಂಥ ರೌಡಿಗಳ ಮಧ್ಯೆ ಇದ್ದಂಥ ದರ್ಶನ, ಇಂಥ ರೌಡಿಗಳ ಮಧ್ಯೆ ಇರುತ್ತಿರುವಂಥ ಸಿನಿಮಾ ರಂಗ, ಇಂಥ ರೌಡಿಗಳ ಮಧ್ಯೆ ಇರುತ್ತದ ರಾಜಕೀಯ ರಂಗ, ಇಲ್ಲೆಲ್ಲ ಇಂಥ ವಿರುಗೊಂಡರು. ಇದೇ ವಿಚಾರ, ಬಡಿ ಬಡಿ ಕಡಿ ನೂಕು ಮಾಡು, ಏನಪ್ಪ ಸಿನಿಮಾ ಅವಕಾಶ ಕೊಟ್ಟಿದ್ದೀನಿ, ಏನು ಒಂದು ಮಲಗಿದ್ರೆ ಏನಾಯ್ತು ಅನ್ನುವಂಥ ಮನಸ್ಥಿತಿಯವರು ಅಲ್ಲಿದ್ದಾರೆ. ಸಾಕಷ್ಟು ಜನ ದುಡ್ಡು ಕೊಡ್ತೀವಲ್ಲಪ್ಪ ನಾವು, ಹಂಗೇನು ಅಂತ ಅನ್ನುವಂಥವ್ರು ಮಾತಾಡೋರು ಇದ್ದಾರೆ. ಅನೇಕ ನಾವು ಕೇಳಿದ್ದೀವಿ, ಅದು ನೋಡಿದ್ದೀವಿ, ಇವನ್ ಹೆಸರು ಸಹ ಏನೋ ಗಂಡಸದಲ್ಲಿ ಹತ್ತು ಮಾಡ್ಬೋದು ಅನ್ನುವಂಥವ್ರು ನಾವು ನೋಡ್ತಾ ಇದ್ದೀವಿ. ಇದು ಫೀಡಿಯೋಲಿಸಮ್ ಮನಸ್ಥಿತಿ ಅಂತಿದ್ದಲ್ಲ, ಇದು ಹೋಗ್ಬೇಕಾಗಿದೆ ನಮ್ಮಿಂದ. ಈ ಫೀಡಿಯೋಲಿಸ್ಟ್ ಏನಿದೆ ಮನಸ್ಥಿತಿ ಹೋಗ್ಬೇಕಾಗಿದೆ. ಹೋಗೋರು ಯಾರು, ಹೋಗ್ಸೋರು ಯಾರು ಇವತ್ತು ಸಿನಿಮಾ ರಂಗದಲ್ಲಿ? ಇವತ್ತು ಅದಕ್ಕೆ ನಾವು ಏನಪ್ಪ ಅಂದ್ರೆ ಒಂದೇದಾಗಿ ಸಂಸ್ಕಾರ ಕೊಡಬೇಕಾಗಿತ್ತು ನಮ್ಮ ಮಕ್ಕಳಿಗೆ, ಆ ರೀತಿ ಬೆಳೆಸ್ಬೇಕಾಗಿತ್ತು, ಬೆಳೆಸ್ತಾ ಇಲ್ಲ ಏನೋ, ನಾವು ಅದನ್ನು ತಪ್ಪಿದ್ದೀವಿ ಏನೋ. ಆದರೂ ಸಿನಿಮಾ ರಂಗದಲ್ಲಿ ಎಲ್ಲಪ್ಪ, ಮತ್ತು ಸಿನಿಮಾ ಪ್ರತಿಯೊಂದು ಸಿನಿಮಾ ನಾವು ನೋಡ್ತಾ ಇದ್ದೀವಿ, ಏನಿರ್ತಾವಪ್ಪ ಅಂತಂದರೆ ಒಬ್ಬ ಒಳ್ಳೆಯವರ್ತಾನೆ, ಒಬ್ಬ ದುಷ್ಟಿರ್ತಾನೆ. ಅವನ ದುಷ್ಟನ್ನು ಹೆಂಗೆ ಬದಲಾಯಿಸೋದು ಹೆಂಗೆ ಅಂತೇನಂದ್ರೆ, ಅವ್ರಿಗಿರೋದು ಕಡೆಗೆ ಏನಪ್ಪ ಯಾವ ಮಾತು ಕೇಳೋದಿಲ್ಲ, ದಂಡಮ್ ದಶಗಳನ್ನು ಹೊಡೆದು ಬಿಟ್ಟುಬಿಡಪ್ಪ ಅಂತ. ಈ ಮನೋವೃತ್ತಿ ಎಲ್ಲ ಮಕ್ಕಳಲ್ಲಿ ಬೆಳೆದ್ಬಿಟ್ಟದೆ. ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ರಾಜಕೀಯ ರಂಗದಲ್ಲಿ ಆಗಿರ್ಬೋದು, ಏ ರಾಜಕೀಯ ಮಾಡ್ಬೇಕಾದ್ರೆ ನಾಲ್ಕು ಕೊನೆ ಮಾಡಬೇಕು ಅಂತ ವಾಸ ಅವ್ರನ್ನ ಇವತ್ತದೆ. ಹಾಗೆ ಸಿನಿಮಾ ರಂಗದಲ್ಲಿ ದುಡ್ಡಿದ್ರೆ ಮಾತ್ರ ಎಲ್ಲನು, ಯಾಕಂದ್ರೆ ದುಡ್ಡಿತ್ತು ನಿರ್ಮಾಪಕಾಗ್ತೀನಿ, ನಿರ್ಮಾಪಕ ಆದ ತಕ್ಷಣ ದುಡ್ಡಿನ ಬಲದಿಂದ ಅನೇಕ ತಪ್ಪುಗಳು ಮಾಡ್ತಾ ಹೋಗ್ತೀನಿ. ಅನೇಕ ನಿರ್ಮಾಪಕರು, ನಿರ್ದೇಶಕರು, ನಟರು, ನಟರಿಕೆಯಲ್ಲಿರುತ್ತೆ ಕೆಲಸಗಾರರು, ಕೆಲಸಗಾರರಿಗೆ ಇಂಥ ನಮ್ಮ ದೊಡ್ಡ ವ್ಯಕ್ತಿ ಇದ್ದಾರೆ ನಮಗೆ ಹಿಂದೆ ಅದರ. ಈಗ ಅವರೆಲ್ಲ 17 ಮಂದಿ 16 15 ಮಂದಿ ಅಲ್ಲ, ಹೆಂಗೆ ದರ್ಶನ ದರ್ಪ ಮುಗಿಸ್ಕೊಂಡು ಬರ್ತಾರೆ ಅನ್ನೋ ಹುಂಬತನದನ್ನು ಎಲ್ಲ ಮಾಡ್ಕೊಂಡ್ಬಿಟ್ರು. ಇದು ಅಲ್ಲಿಯ ಇವತ್ತಿನ ಜ್ವಲಂತ ಏನು ನಡೀತಾ ಇದೆ ಆ ಸಿನಿಮಾ ರಂಗದಲ್ಲಿ ಒಂದು ಸಾಕ್ಷಿ. ಜೊತೆಗೆ ರಾಜಕೀಯ ರಂಗದಲ್ಲೂ ಇದೇ ಪರಿಸ್ಥಿತಿ ಅದ. ಯಾರೋ ಕೆಲವು ಹೆಣ್ಮಕ್ಳು ಅಲ್ಲೇ ಇಲ್ಲೇ ಯಶಸ್ವಿ ಆಗಿರ್ಬೋದು, ಇಲ್ಲಂತಲ್ಲ, ದೊಡ್ಡ ಶ್ರೀಮಂತಿಗೆ ಮಂತಂದು ಹೆಣ್ಮಗಳಿರ್ಬೇಕು ಅಂಥವ್ರಾಗಿರ್ತಾರೆ, ಇಲ್ಲ ಒಬ್ರು ಯಾರೋ ಬಡಕೊಂಡಂಥ ಹೆಣ್ಮಗಳು ತನ್ನ ಸೌಂದರ್ಯದಿಂದ ಮೇಲೆ ಬೆಳೆದು ನಿಂತಿರ್ತಾರೆ. ಅದಕ್ಕೆ ಇದು ನಾವು ಇದು ಇಟ್ ಈಸ್ ನಾವು ತಿಳ್ಕೊಂಬಿಡೋದು, ಅಂಡರ್ಸ್ಟುಡ್ ಇಟ್ ಈಸ್. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ದಿನದಲ್ಲೇ ಸಿನಿಮಾ ರಂಗದಲ್ಲಿ ಯಶಸ್ವಿ ಆಗಬೇಕಾದ್ರೆ ಹೇಗೆ ನಿಮಗೆ ಇಂಥ ಒಂದು ಸೌಂದರ್ಯಕ್ಕಾಗಿ ಸೌಂದರ್ಯ ವ್ಯತ್ಯ ಸಾಕಷ್ಟು ಹೋಗ್ತಾರೆ, ನಾನು ಹಿರಿಯಣ ಆಗಬೇಕು, ನಾನು ಮುಂದೆ ಬರಬೇಕು, ನಾನು ಜನ ನೋಡಬೇಕು ಅನ್ನೋಂಥದ್ದು ಎಲ್ಲರಲ್ಲೂ ಇರ್ತದೆ. ಆದರೂ ದುರುಪಯೋಗ ಇಲ್ಲಿ ಆಗ್ತಾಯಿದೆ. ಅದಕ್ಕೆ ಇನ್ನು ಇದು ಮನಸ್ಸು ಪರಿವರ್ತನೆ ಮಾಡೋದು, ಎಲ್ಲರೂ ಶಿಕ್ಷಣ ಆಗಬೇಕು, ಒಳ್ಳೆಯ ಶಿಕ್ಷಣ ಆಗಬೇಕು, ಪ್ರತಿಯೊಬ್ಬ ಹೆಣ್ಮಕ್ಳ ಬಗ್ಗೆ ತಾಯಿಯನ್ನು ತಿಳ್ಕೊಬೇಕು, ಅಕ್ಕ ತಿಳ್ಕೊಬೇಕು, ತಂಗಿ ನಾವು ಹೇಳ್ತೀವಿ ಅಷ್ಟೇ. ಆದರೆ ಅನುಸರಿಸುವ ಮುಂದೆ ನಾವು ಇದ್ರ ತದ್ವಿರ ವಿಚಾರ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಮತ್ತು ಅಂಥ ಮನಸ್ಥಿತಿಯೆಲ್ಲ ನಮ್ಮ ಚಿತ್ರರಂಗದ ಮೇಲೆಲ್ಲ ತಮ್ಮ ಒಂದು ಹಡಿ ಬಡಿ ಕಡಿ ಚಿತ್ರಗಳಲ್ಲಿ ತೋರಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಹೀಗಾಗಿ ಇಡೀ ವ್ಯವಸ್ಥೆ ಕೇಳೋದಕ್ಕೆ ನಾವು ತಯಾರು ಮಾಡ್ತಿರೋಂಥ ಚಿತ್ರಗಳು ಜೊತೆಗೆ ನಾವು ತೋರಿಸುತ್ತಿರುವಂಥ ಹೀರೋಯಿಸಮು ಹೀರೋಯಿನಿಸಮು ಇವೆಲ್ಲನೂ ಕಾರಣಕರ್ತರು. ಅದಕ್ಕೆ ಜೊತೆಗೆ ನಾವು ಶಿಕ್ಷಣವನ್ನು ಪೂರ್ಣ ಮಾಡೋದು ಕೊಡಲಾರದು ಸಹಿತ ಅಷ್ಟೇ ಸತ್ಯ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು ಏನಪ್ಪ ಅಂದರೆ, ಸರ್ಕಾರ ಮೊದಲು ಮಾಡಬೇಕಾದ ಕೆಲಸ ಏನಂದರೆ ಅನೇಕ ಸಮಸ್ಯೆಗಳಿಗೆ ಉತ್ತರ ನಮ್ಮ ಶಿಕ್ಷಣದಲ್ಲಿದೆ. ಶಿಕ್ಷಿತರಿಂದ ಮಾತ್ರ ಆದಷ್ಟು ಕಂಟ್ರೋಲ್ ತನ್ನ ಮನುಷ್ಯನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ತಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ನೌಕರಿ ಸಿಗದೇ ಇದ್ದಾಗ ನಾ ಏನು ಮಾಡಬೇಕು, ಯಾರು ಜಾಬ್ ಕೂಡ ಶಿಕ್ಷಣವನ್ನು ತಯಾರು ಮಾಡ್ತಾ ಇರ್ತದೆ. ಅದಕ್ಕೆ ಶಿಕ್ಷಣ ಯಾರು ಸಿಗಬೇಕು ಅನ್ನೋದ್ರಿಂದ ನಾವು ವಾದ ಮಾಡ್ತೀವಿ. ಅದಕ್ಕೆ ಕೇಳೋರು ಯಾರು, ನಮ್ದು ಹೆಂಗೆ ಇದಪ್ಪ ಅಂದ್ರೆ ಸಮುದ್ರದಲ್ಲಿ ಕೂತಂಥ ಒಂಟೆ ಹಾಕಿ ಕೂತು ಕೂಗ್ತಾ ಇರ್ತಾರಲ್ಲ, ಏ ಉಪ್ಪು ಹೋಗ್ರಿ, ನೀರಿಂದ ಉಪ್ಪು ಹೋಗ್ರಿ, ಹೆಂಗೆ ಹೋಗ್ತದೆ ಇಡೀ ವ್ಯವಸ್ಥೆನ ಉಪ್ಪಾಗಿಬಿಟ್ಟದ ತೆಗಿಬೇಕು. ಏನು ಮಾಡಬೇಕು ಅಂದರೆ ಇಡೀ ವ್ಯವಸ್ಥೆ ಜನರ ಎದ್ದಿರಬೇಕು, ಸ್ವಚ್ಛ ಮಾಡಬೇಕು ಅದನ್ನು. ಅಂಥ ಕೆಲಸವನ್ನು ಇವತ್ತು 153 ಜನ ಸಹಿ ಮಾಡಿ ಒಂದು ಆಯೋಗ ಮಾಡಿರಿ. ಯಾರ್ಯಾರು ತಪ್ಪು ಮಾಡ್ತಂದ್ರೆ, ಯಾರು ಅಪರಾಧಿಗಳಿದ್ದಾರೆ ಅವ್ರು ಹೇಳಿರಿ, ಶಿಕ್ಷೆ ಕೊಡಿಸ್ರಿ, ತನಿಖೆ ಮಾಡಿ ಅನ್ನೋ ಒಂದು ಹಂತಕ್ಕೆ ಬಂದಿದ್ದಾರಂದ್ರೆ ಎಷ್ಟು ಭೀಕರ ಆಗಿರ್ಬೋದು ಅಲ್ಲಿಂತೆ. ಮತ್ತು ಒಂದೊಂದು ಸ್ಪಷ್ಟ ಏನಪ್ಪ ಅಂದರೆ, ದರ್ಶನದ ಘಟನಾವಳಿಗಳನ್ನು ನೋಡಿದಾಗ ಸಿನಿಮಾ ರಂಗದ ಜನ ಯಾವ ಮನಸ್ಥಿತಿ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಆಗ್ತಾ ಹೋಗ್ತಾ ಇದೆ. ಒಂದು ಸಣ್ಣ ಭಯಗಳ, ಒಂದು ಸಣ್ಣ ಅಶ್ಲೀಲ ಪದ, ಅದು ಸಣ್ಣ ನಾವು ಸಣ್ಣ ಅಂತೀವಿ, ಯಾಕಂದ್ರೆ ಅದರಲ್ಲಿಲ್ಲ ಅದು. ಇಡೀ ಒಂದು ಏನಪ್ಪ ಅಂದರೆ ದರ್ಶನರ ಬದುಕನ್ನು ಅಹುತಿ ತೆಗೆದುಕೊಳ್ತಾ ಇದೆ, ಜೊತೆಗೆ ಆ ಪವಿತ್ರ ಗೌಡರದು, ಅದ್ರ ಜೊತೆಗೆ ಈ ಒಂದು ದರ್ಶನರ ಕುಟುಂಬ, ಅದೇ ಕಾಲಕ್ಕೆ ರೇಣುಕಾ, ಅದ್ಯಾರು ಸ್ವಾಮಿ ಇದ್ದಾರಲ್ಲ ಆ ಮನೆತನದ ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ, ಅವರ ಸಹೋದರಿಯ ಪರಿಸ್ಥಿತಿ, ಅವ್ರ ಮಕ್ಕಳ ಪರಿಸ್ಥಿತಿ, ಇವು ಸಹಿತ ಇವತ್ತು ಭೀಕರ ಕಾಣ್ತಾ ಇದೆ. ಅಂತ ಯಾವುದೋ ಕ್ಷಣದಲ್ಲಿ ಮಾಡಿದಂಥ ಒಂದು ತಪ್ಪ ನಿರ್ಣಯ, ಒಂದು ಹುಂಪುತನ ಯಾವ ರೀತಿ ಆಗ್ತದೆ. ತಾನ ಇವತ್ತು ರೇಣುಕಾ ಸ್ವಾಮಿ ಒಂದು ಏನು ಅಂತ ವಿಡಿಯೋನ ಬಿಡಲಾರದು, ಫೋನ್ದಲ್ಲಿ ಒಂದೆರಡು ಮಾತು ಮಾತಾಡಿ ತಿಳಿ ಹೇಳಿ ಹೇಳಿದ್ದು ಕೇಳಿ ಅದು ಬಿಟ್ಟುಬಿಡುವಂಥದ್ದು. ಯಾಕಂತಂದ್ರೆ ಇವತ್ತು ಪವಿತ್ರ ಅವ್ರ ಮನಸ್ಸು ಬದ್ಲ ಮಾಡಿಕೊಂಡು ದರ್ಶನ ಬಿಡ್ತಾನಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ದರ್ಶನ ಅವ್ರನ್ನ ಬಿಡ್ತಾನಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಬಿಡಿಸೋದು ಇವ್ರು ಯಾರು? ಹೌದು, ಅಭಿಮಾನಿ ಇರ್ಬೋದು, ಇನ್ನೂ ಇರ್ಬೋದು ದರ್ಶನರವ್ರದು, ಬಟ್ ದರ್ಶನ ಇವ್ರು ಮಾತು ಕೇಳ್ತಾರಂತ ಎಲ್ಲಿರ್ಬೋದು, ಎಲ್ಲಿದೆ? ಹೀಗಾಗಿ ಅವರು ತೊಂದರೆ ತೆಗೆದುಕೊಂಡ್ರು, ಒಂದು ಹುಸ್ತನ ಮಾಡಿ ತಮ್ಮ ನಗ್ನ ಚಿತ್ರವನ್ನು ತೋರಿಸು ಮಾಡಿ ಏನೋ ಆ ಪರಿಸ್ಥಿತಿ ಬರಬೇಕಾದ್ರೆ ಇವ್ರಿಗೂ ಅಷ್ಟು ರೋಷಕ್ಕೆ ದಿನ ಸುಳ್ಳಲ್ಲ. ಅದೇ ಕಾರಣಕ್ಕೆ ಅಂಥ ಒಂದು ತಪ್ಪಿಗೆ
ಅವ್ರು ನನ್ನ ಕ್ಷಮಿಸಪ್ಪ ಅಂತೇಳಿ ಕಾಲು ಬಿದ್ದಾಗ ಏನೋ ಮಾಡಿದಾಗ ಇವ್ರು ದರ್ಶನ ಬಿಟ್ಬಿಡ್ಬೇಕಾಗಿತ್ತು. ಇವೆರಡೂ ನಾವು ಅಂತ ಇದ್ವಿ ಹೊರಗಿದ್ದ. ಆದರೆ ಆ ಸಮಯದಲ್ಲೇ ಆ ಮನಸ್ಥಿತಿಯಲ್ಲಿ ಬರಲಾರದು ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಇವತ್ತು ನಾವು ನಮ್ಮ ಸರ್ಕಾರ ಆಗಿರ್ಬೋದು, ನಾವು ಪೇರೆಂಟ್ಸ್ ಆಗಿರ್ಬೋದು, ನಾವು ನಮ್ಮ ಮಕ್ಕಳನ್ನ ಮುಂದಿನ ಜನಾಂಗವನ್ನು ಯಾರು ತಯಾರು ಮಾಡಬೇಕು ಅನ್ನೋದು ಸಹಿತ ಇವತ್ತು ಎಲ್ಲರಿಗೂ ಸಮಸ್ಯೆ ಕಾಣಿಸ್ತಾ ಇದೆ. ಅದೇಕಾದ್ರೆ ಸರ್ಕಾರಕ್ಕೂ ಈ ಸಮಸ್ಯೆನೇ ಇರೋದು. ಯಾಕೆ ಬರೀ ಒಂದು ಯಾರಿಗೋ ಒಂದು ಶಿಕ್ಷೆ ಕೊಡಿಸಿ, ಏನೋ ದರ್ಶನ ಶಿಕ್ಷೆ ಆಯಿತು ಅಥವಾ ಪವಿತ್ರಗಳು ಶಿಕ್ಷೆ ಆಗೇ ಆಗ್ತದಿಲ್ಲ ಅಂತಲ್ಲ, ಆಯ್ತಂತ ಸಮಸ್ಯೆ ಹೋಗ್ತದೆ ಅಂತಲ್ಲ, ಮತ್ತೆ ಬೇರೆಗಳಿಂದ ಮತ್ತೆ ನಡೆದು ನಡೀತಿರ್ತಾವೆ. ಈಗಾಗಲೇ ನಿರ್ಭಯ ಹತ್ಯಾಕಾಂಡದ ಎಂಥ ಕಠಿಣ ಶಿಕ್ಷಿಸ್ತಾವ್ರು. ಈಗ ಮತ್ತೊಂದು ನಮ್ಮ ಆರ್ ಜೆ ಕಾಲೇಜಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಆದಮೇಲೆ ಮತ್ತಷ್ಟು ಕಾಲ ಮಮತಾ ಬ್ಯಾನರ್ಜಿ ಅವರು ತಂದಿದ್ದಾರೆ. ಇವೆಲ್ಲನೂ ಈ ಒಂದು ಅತ್ಯಾಚಾರಗಳನ್ನ, ಈ ಒಂದು ಅನ್ಯಾಯಗಳನ್ನ ತಡಿಲಿಕ್ಕೆ ಸಾಧ್ಯದಲ್ಲ ಇವೆಲ್ಲನೂ ಅಂತ. ಕಾನೂನಿಂದ ಇದೇ ಇಲ್ಲಂತಲ್ಲ, ಅದು ಕಾನೂನು ತಪ್ಪಿಸಿಕೊಳ್ಳೋ ಹಾಗೆಗಳು ಅವ್ರಿಗೆ ಗೊತ್ತಿರ್ತಾವೆ ಅಪರಾಧ ಮಾಡಿದವ್ರಿಗೆ. ಈಗ ಇದ್ರಾಗ ಎಷ್ಟು ಶಿಕ್ಷೆ ಆಗ್ತದೆ ನಮ್ಮ ದೃಶ್ಯಗಳು ಅದನ್ನು ನೋಡುವಂಥದ್ದು. ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಕೆ ಆಗ್ಯದ, ಇದೆಲ್ಲ ಆರೋಪ ಪಟ್ಟಿ ಎಲ್ಲ ನೋಡಿದಾಗ ಇವ್ರಿಗೆ ಜೀವಾವಧಿ ಅನ್ನೋದು ಗಲ್ಲು ಶಿಕ್ಷಣ ಆಗಬೇಕು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರ ಅಭಿಮಾನಿಗಳು ಮಾತ್ರ ಒಪ್ಪುವುದಿಲ್ಲ, ಆ ಮತ್ತು ಬೇರೆ. ಬಟ್ ಏನೋ ಅವ್ರು ಬಹುಸಂಖ್ಯೆ ಆದರೂ ಇವತ್ತು ದರ್ಶನ ಶಿಕ್ಷೆ ಆಗಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಆಗ್ತದೆ ನಾ ಅನ್ನುವಂಥದ್ದು. ಅದಕ್ಕೆ ಮುಖ್ಯವಾಗಿ ಹೇಮಾ ಒಂದು ಸಮಿತಿ ಮಾಡಿದರು ಕೇರಳದಲ್ಲೇ, ಅಂಥದ್ದು ನಮ್ಮಲ್ಲೂ ಸಮಿತಿ ಆಗಲಿ, ಕಡಿಮೆ ಆಗಲಿ ಅಂತ, ಅತ್ಯಾಚಾರಗಳು ಅನ್ಯಾಯಗಳು ಕಡಿಮೆ ಆಗಲಿ ಅನ್ನೋ ಮಾತುಗಳನ್ನ ಇವತ್ತು ನಮ್ಮ ಚಿತ್ರರಂಗದ ಹಲವರು ಧ್ವನಿ ಎಪ್ಪಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕವಿತಾ ಲಂಕೇಶ್ ಈ ಒಂದು ಏನಪ್ಪ ಅದು ಚಟುವಟಿಕೆಗೆ ಚಾಲನೆ ಕೊಟ್ಟಿದ್ದಾರೆ. ಇದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಇದೆ ಶೇಲ, ಇದು ಖಂಡ ಬಂದಾಗ ಶಿಕ್ಷೆ ಆಗ್ತದೆ, ಕಾಸ್ಟಿಂಗ್ ಕ್ರೌಚ್ ಅಂತೇನೋ ಹೇಳಿದ್ದಾರೆ ಮೇಡಮ್ ಅವರು, ನಮ್ಮ ಲಕ್ಷ್ಮೀ ಬಾಳಗಿರಬಾಯಿ ಅವರು. ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೋ ಆಗ ಆಗ್ತದೆ ಅಂತ, ಅದು ಸತ್ಯನದ. ಯಾಕಂದರೆ ಅನ್ಯಾಯಕ್ಕೊಳಗಾದವರು ಪ್ರತಿಭಟನೆ ಮಾಡಲಿಲ್ಲ ಅಥವಾ ಅದರ ಬಗ್ಗೆ ಅನ್ಯಾಯಕ್ಕೊಳಗಾದವರು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಮಾಡೋರು ಯಾರು? ಆದಿ ಶೇಲ್ ಅವರು ಮಾತ್ರ ಇದ್ದರು. ಅದಕ್ಕಿಂತ ಮುಖ್ಯವಾಗಿ ಅಂಥ ವಾತಾವರಣ ನಿರ್ಮಾಣ ಆಗದಂಗೆ ಹೊಸ ವಾತಾವರಣ ನಿರ್ಮಿಸುವಂಥ ಒಂದು ವ್ಯವಸ್ಥೆಗೆ ಪ್ರತಿ ವ್ಯವಸ್ಥೆ ನಿರ್ಮಿಸುವಂಥ ಕೆಲಸ ಇವತ್ತು ಸಿನಿಮಾರಂಗದ ಬಗ್ಗೆ ನಮ್ಮ ಸಿದ್ದರಾಮಯ್ಯರು ಮಾಡಬೇಕಾಗಿದೆ. ಮತ್ತು ಎಲ್ಲರೂ ಸಿದ್ದರಾಮಯ್ಯರು ಮಾಡಬೇಕಂತಿಲ್ಲ, ಅದು ಕಮಿಟಿ ನೇಮಿಸಿ ಅದನ್ನು ವಿಚಾರ ವಿಮರ್ಶೆ ಮಾಡಿ ಅದಕ್ಕೊಂದು ಪರಿಹಾರ ಹುಡುಕುವಂಥ ಕೆಲಸಗಳನ್ನು ಆಗಬೇಕಾಗಿದೆ. ಒಂದು ಪ್ರಯತ್ನ ಅದು ಸೇರಿ ಈ ಸದ್ದ ಅವರ ಡಿಸಿಷನ್ ತೊಗೊಂಡ್ರು ಮಾಡಿದ್ರು ಎಲ್ಲ ಕ್ಲಿಯರ್ ಆಗ್ತದೆ, ಸ್ವಚ್ಛ ಆಗ್ತದೆ, ಏ ಜನರ ಮನಸ್ಸು ಬದಲಾಗ್ತದೆ ಅಂತಲ್ಲ. ಯಾಕೆಂದರೆ ಶತಮಾನಗಳಿಂದ ನಾವು ಹೆಣ್ಣನ್ನೊಬ್ಬ ಶೋಷಣೆ ಕೇಂದ್ರನಾಗಿ ಮಾಡ್ಕೊಂಬಂದಿದ್ದೀವಿ. ಇವತ್ತಿಂದಲ್ಲ ಇದು ಸ್ತ್ರೀ ಸ್ವಾತಂತ್ರ್ಯ ನರ್ರತಿ ಅಂತೇಳಿ ಮುನ್ನ ಶುರು ಮಾಡಿಬಿಟ್ಟ ಮಹಾಶಯ. ಸಾಕಷ್ಟು ಪೂಜೆ ಭಾವ ತೋರಿಸ್ತಾನೆ, ಹೆಣ್ಮಕ್ಳ ಬಗ್ಗೆ ಒಳ್ಳೊಳ್ಳೆ ಮಾತು ಮಾತಾಡ್ತಾನೆ, ಕೊನೆಗೆ ಒಂದು ಮಾತು ಹೇಳ್ತಾನೆ ಬಾಲ್ಯಾವಸ್ಥೆಯೊಳಗೆ ಅಪ್ಪನ ಆಶ್ರಯದಲ್ಲಿ, ಯವನಾವಸ್ಥೆಯಲ್ಲಿ, ಗಂಡನ ಆಶ್ರಯದಲ್ಲಿ, ಮುಪ್ಪಾವಸ್ಥೆಯಲ್ಲಿ, ಮಗನ ಆಶ್ರಯದಲ್ಲಿ ಇರಬೇಕಾಗ್ತದೆ ಹೆಣ್ಮಗಳು ಅಂತೇಳಿ. ಹೀಗಾಗಿ ಹೆಣ್ಮಗಳು ಸ್ವತಂತ್ರ ಇಲ್ಲ, ನ ಅರ್ಹತೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದೇ ಮನಸ್ಸಿಗೆ ಇವತ್ತಿಗೂ ನಡೆದ್ಬಿಟ್ಟದೆ ನಮ್ಮಲ್ಲಿ. ಹೆಣ್ಮಕ್ಳಿಗೂ ಇವತ್ತು ನಾವು ಸಾಯಂಕಾಲಕ್ಕೂ ಏ ಹೊರಗೆ ಹೋಗ್ಬಿಡುವ, ಮನೆಯೊಳಗೆ ಇರುವ, ಅಲ್ಲಿ ಹೋಗ್ಬಿಡುವ, ಇವ್ರು ಭೇಟಿ ಆಗ್ಬಿಡುವ, ನಾವು ಶುರು ಮಾಡಿಬಿಡ್ತೀವಿ. ಯಾಕಂದ್ರೆ ಆ ರೀತಿಯಾಗಿ ನಮ್ಮ ಹೆಣ್ಮಕ್ಳಿಗೆ ಆ ಅವರ ಹೆಣ್ಮಕ್ಳ ಚೀಲದ ಬಗ್ಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿಂತನೆ ಮಾಡ್ತೀವಿ. ಆದರೆ ಗಂಡಿನ ಚೀಲದ ಬಗ್ಗೆ ನಾವು ಯಾರೂ ಮಾತಾಡೋದಿಲ್ಲ. ನಮ್ಮ ಮಕ್ಳು ಗಂಡು ಮಗ ಹೊರಗೆ ಹೋಗದೇ ರಾತ್ರಿ ಹೋಗ್ಬಿಡಪ್ಪ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಹೋದವ್ರು ಹೋಗಿರ್ತಾರೆ, ಮತ್ತೇನು ಮಾಡ್ತಾರೆ, ಬೆಳಗ್ಗೆ ಬಂದ್ರೆ ಇಷ್ಟಾಗ್ಲೇಟ್ ಮಾಡಿದ್ವು ಹೆಂಗೆ ನಿಂತ ಅಂತ ಅಲ್ಲಿ ಸುಧಿದ್ದಂತ ಹೇಳುವಂಥವ್ರು ಇದ್ದಾರೆ. ಅದನ್ನು ನಾವು ಸರ್ ಹೋಗ್ಬಿಟ್ಬಿಡ್ತೀವಿ. ಇನ್ನೊಂದು ರಾತ್ರಿ ಹೋದ ಸಹಿತ ಮಗಳಿಗೆ ಏನೋ ಚಿಂತೆ ಮಾಡಿದ್ರೆ ಅದೇ ಹೆಣ್ಮಗಳು ಒಂದು ರಾತ್ರಿ ಎಲ್ಲೋ ಅವ್ರ ಫ್ರೆಂಡ್ ಅಂತ ಎಲ್ಲೋ ಹೋದ್ರೆ ನಾವು ಚಿಂತನೆ ಶುರು ಮಾಡಿಬಿಡ್ತೀವಿ. ಇವೆಲ್ಲ ಏನಂದರೆ ಎದುರು ಸೂಚನೆಗಳಪ್ಪ ಅಂತಂದರೆ ಇವೆಲ್ಲ ನಾವು ಸಮಾಜ ಯಾವ ರೀತಿ ರಚನೆ ಮಾಡಿದ್ವಿ ಅನ್ನೋದು ಸೂಚನೆಗಳು. ಅದಕ್ಕಾಗಿ ಶತಮಾನಗಳಿಂದ ಸೂಚನೆಗಳಾಗಂಥ ಅತ್ಯಾಚಾರಗಳಿಗೆ ಅನ್ಯಾಯಗಳಿಗೆ ಒಳಗಾದಂಥ ಹೆಣ್ಮಕ್ಳಿಗೆ ನಾವು ಒಂದು ಪರಿಹಾರ ಹುಡುಕ್ಬೇಕಾಗಿದೆ. ಅದಕ್ಕಂತ ಮುಂಬೈನ ಪರಿಹಾರ ಅಂತ ಈಗ ಹೇಳ್ತಾ ಇದ್ದೀನಿ ಎಲ್ಲ ಸಲ, ಎಲ್ಲರಿಗೂ ಉನ್ನತ ಶಿಕ್ಷಣ ಫ್ರೀ ಆಗಬೇಕು ಅನ್ನುವಂಥದ್ದು. ಇದೆಷ್ಟೋ ಖರ್ಚು ಬರಲಿ ಇದಕ್ಕೆ. ಯಾಕಂದರೆ ನಮ್ಮ ಸಮಾಜ ಕಟ್ಟಬೇಕಾಗಿತ್ತು, ಅದು ಮೊದಲು ಎಲ್ಲರೂ ಶಿಕ್ಷಿತರಾಗಬೇಕು. ಇವತ್ತಿನ ಯುರೋಪ್ ಇರಲಿ, ಮತ್ತೆನೂ ಇರಲಿ, ಅಲ್ಲಿ ಆ ದೇಶಗಳಲ್ಲಿ ಇವತ್ತೊಂದು ಹಂತಕ್ಕೆ ನಾಗರಿಕತೆ ಬೆಳೆದಿದ್ರೆ ಅಲ್ಲಿ ಶಿಕ್ಷಣ ಕಾರಣ. ಅದಕ್ಕಾಗಿ ಇಲ್ಲಿ ಅದು ಮಾಡಲಿ ಆಗಬೇಕು. ಅದ್ರ ಜೊತೆಗೆ ಇಂಥ ಆಯೋಗಗಳು ನೇಮಿಸಿ ಅಲ್ಲಿ ದೋಷಗಳು ಮೈನ್ಯೂಟ್ ಏನು ತಪ್ಪುಗಳಿದ್ದಾವೆ ಮತ್ತೆ ಅದು ಉಳಿಸಿದೆ ಅದು ಆಗದಂಗೆ ಮತ್ತೆ ಕಾನೂನು ಮಾಡುವಂಥದ್ದು. ಕಾನೂನು ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು, ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು, ಎಲ್ಲರಿಗೂ ಔಷಧ ಸಿಗುವಂಥದ್ದು ಮಾಡಿದರೆ ಭಾಳಷ್ಟು ಇಂಥ ಸಮಸ್ಯೆಗಳು ಕಡಿಮೆ ಆಗ್ತಾವೆ. ಯಾಕಪ್ಪ ಅಂತಂದ್ರೆ ಆ ಮನುಷ್ಯ ಆರ್ಥಿಕವಾಗಿ ಬಲಿಷ್ಠ ಆಗ್ತಾನೆ. ಬಲಿಷ್ಠ ಆದಪ್ಪ ಅಂದ್ರೆ ಯಾರೋ ಏನೋ ಕರೆಸಿ ವಿಚಾರ ಮಾಡ್ತಾನೆ, ಏನು ಹೋಗಲೋ ಬೇಡ ಮಾಡಲೋ ಬೇಡ ಅಂತೇಳಿ. ಯಾಕಂದ್ರೆ ಶಿಕ್ಷಣ ಇದ್ದಿದ್ದು ಅವ್ನು ಸ್ವತಃ ಅವ್ನು ನಿರ್ಮಿಸ್ತಾ ಇರ್ತದೆ, ಅವ್ನ ಬದುಕನ್ನು ಕಟ್ತಾ ಇರ್ತದೆ. ಹೀಗಾಗಿ ಈಗೇನು ಕಾಸ್ಟಿಂಗ್ ಕೌಚ್ ಅಂತ ಪ್ರಕರಣಗಳು ಕಂಡು ಬರಬಾರ್ದು, ಕಂಡು ಬಂದರೆ ಶಿಕ್ಷೆ ಕೊಡ್ತೀನಿ ಅಂತೇನೋ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯರು ಇಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋಂಗೆ ಮಾತಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಈ ಸಿನಿಮಾ ರಂಗ ಮೊದಲು ಸಿನಿಮಾ ರಂಗದ ಕುರಿತಾಗಿ ನಡೀತಿರುವಂಥ ಅತ್ಯಾಚಾರ ಅಥವಾ ಅನ್ಯಾಯಗಳ ಕುರಿತಾಗಿ, ಮಹಿಳೆಯರ ಮೇಲೆ ಆಗುತ್ತಿರುವಂಥ ದೌರ್ಜನ್ಯಗಳ ಕುರಿತಾಗಿ, ಲೈಂಗಿಕ ದೌರ್ಜನ್ಯ ಇರಲಿ, ಮಾನಸಿಕ ದೌರ್ಜನ್ಯ ಇರಲಿ, ಯಾವುದೇ ರೀತಿ ದೌರ್ಜನ್ಯ ಇದ್ದರೂ ಅದನ್ನು ತಡೆಯುವಂಥ, ಅದು ತಡೆಯೋದಕ್ಕಾಗಿ ಒಂದು ಆಯೋಗವನ್ನು ನೇಮಿಸಬೇಕಾಗ್ಯದ.
ಒಬ್ಬ ನಿವೃತ್ತ ನ್ಯಾಯಾಧೀಶ ಆಗಿರ್ಬೋದು, ಹಾಲಿ ನ್ಯಾಯಾಧೀಶರಾಗಿರ್ಬೋದು, ಅವ್ರಗಳನ್ನು ಮಾಡಿಸಿ ನಂತರ ಅದನ್ನು ಯಾವ ರೀತಿ ಅನುಷ್ಠಾನಗೊಳಿಸ್ಬೋದು, ಅದು ಏನು ಸಮಸ್ಯೆ ಅದು ಆ್ಯಕ್ಚುಲಿ ಅನ್ನೋದು ಇನ್ನಷ್ಟು ಅರಿವಿಗೆ ಬರುವ ಸಾಧ್ಯತೆಗಳಿದ್ದಾವೆ. ಇದು ಈ ಹೇಮಾ ಕಮಿಷನ್ನಿಂದ ಬಂದಂಥ ಒಂದು ಏನಪ್ಪ ಅಂದರೆ ಪ್ರಭಾವ. ಜೊತೆಗೆ ರಾಜಕೀಯ ರಂಗದಲ್ಲೂ ಸಹಿತ ಇದು ಇಂಥ ಒಂದು ಕಮಿಟಿ ನೇಮಿಸಿ ಇಲ್ಲಿಯೂ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಅವ್ರ ಮೇಲೆ ಅತ್ಯಾಚಾರ ಆಗದಂಗೆ ಇರಲಿ, ಅವ್ರನ್ನ ಸಮಾನವಾಗಿ ನೋಡುವಂಥ ಪರಿಸ್ಥಿತಿಯಲ್ಲಿ ಉಂಟಾಗಲಿ ಅಂತ ನಾವೆಲ್ಲ ಬಯಸ್ತಾ, ಇದು ಇವತ್ತಿನ ಸ್ಥಿತಿ. ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಾಮೆಂಟ್ ಮಾಡೋದು ಮರಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ ಸತ್ಯಗಳಿಗೆ ವಂದನೆಗಳು.